Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು ದತ್ತಣ್ಣ, ನಿಜ ಹೇಳಬೇಕು ಅಂದ್ರೆ ಅವತ್ತು ನಮ್ಮ ಸೊಸೆ ನಮ್ಮನ್ನ ಮನೆಯಿಂದ ಆಚೆ ಹಾಕಿದಾಗ ನಮಗೆಷ್ಟು ನೋವಾಯಿತು ಗೊತ್ತಾ? ನನ್ನ ಪುಣ್ಯಕ್ಕೆ ಗೋದಾವರಿ ಅಂತ ಹೆಂಡತಿ ನನ್ನ ಜೊತೆಗಿದ್ಲು. ಅವಳಿಗೆ ನಾನು ನನಗೆ ಅವಳು ಅಂತ ಸಮಾಧಾನ ಮಾಡ್ಕೊಂಡ್ವಿ. ಆದರೆ ತುಳಸಿಗೆ ಹಾಗಾಗಲ್ವಲ್ಲ ದತ್ತಣ್ಣ. ಅದು ಅದನ್ನೇ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಆ ಹೊತ್ತು ನೀನು ಗೋದಾವರಿ ನಿನ್ನ ಜೊತೆಯಲ್ಲಿ ಇರೋದಕ್ಕೆ, ನಿನ್ನ ಎಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದೆ. ಅದು ನನ್ನನ್ನು ಯೋಚನೆ ಮಾಡೋ ಹಾಗೆ ಮಾಡ್ತು. ತುಳಸಿ ನನಗೆ ಸ್ವಂತ ಮಗಳಿಗಿಂತ ಹೆಚ್ಚಾಗ್ಬಿಟ್ಟಿದ್ದಾಳೆ. ಅವಳಿಗೆ ಒಂದು ನೆಲೆ ಕಲ್ಪಿಸದೆ ಹೋದರೆ ನನಗೆ ನೆಮ್ಮದಿ ಇರೋದಿಲ್ಲ ಶೇಷು. ಹಾಗೇನಾದರೂ ಆಯಿತು ಅಂತಂದರೆ ತಂದೆ ಸ್ಥಾನದಲ್ಲಿರೋ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತನ್ನೋ ಕೊಡುಗು ನನಗೆ ಕೊನೆಯವರೆಗೂ ಉಳಿದು ಹೋಗುತ್ತೆ ಶೇಷು. ಆದರೆ ಈಗೇನು ಮಾಡೋಕ್ಕಾಗತ್ತೆ ದತ್ತಣ್ಣ? ಇದಕ್ಕೆಲ್ಲ ಇರೋದು ಒಂದೇ ಒಂದು ದಾರಿ. ಏನು ದತ್ತಣ್ಣ? ಆ ದಾರಿ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ಶೇಷು. ಆದರೆ ಆ ದಾರಿಯಿಂದ ಮಾತ್ರ ತುಳಸಿಗೆ ಒಂದು ಭದ್ರವಾದ ನೆಲೆ ಸಿಗುತ್ತೆ ಅಂತ ಅನ್ನಿಸ್ತಿದೆ. ಯಾವ ದಾರಿ ದತ್ತಣ್ಣ? ದಾರಿ ಏನೋ ಇದೆ ಶೇಷು, ಆದರೆ ಅದರ ಬಗ್ಗೆ ನನಗೆ ಒಂದು ಸ್ಪಷ್ಟತೆ ಬರಲಿ, ಆಮೇಲೆ ನಿನಗೆ ಖಂಡಿತ ಹೇಳ್ತೀನಿ. ಸಮಸ್ಯೆ ಅದೇನೋ ಅಮ್ಮ ಕೆಫೆಗೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತಿದ್ದೆ. ನೀನು ಅಂದಾಗೆಲ್ಲ ಅನ್ನಿಸ್ಕೊಂಡು ನಿನಗೆ ಬೇಕಾದಾಗಿರೋದಕ್ಕೆ ಅಮ್ಮ ನೆನ್ ರೋಗೋ ಅನ್ಕೊಂಡ್ಬಿಟ್ಟಿದ್ಯಾ? ಇತ್ತೀಚೆಗಷ್ಟೇ ನೀನು ಆಡಿದ ಮಾತಿಂದ ಅವ್ರು ಬೇಜಾರು ಮಾಡ್ಕೊಂಡು ಹೊರಗೆ ಹೋದಾಗ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಇಷ್ಟು ಬೇಗ ಮರ್ತೋಯ್ತಾ ನಿನಗೆ? ನೋಡ್ಸಿರಿ, ನಾನು ಇಷ್ಟು ದಿನ ಹಾಗೆ ಮಾತಾಡಬಾರ್ದಿತ್ತು ಅನ್ನೋ ಗಿಲ್ಟ್ ಇತ್ತು ನನಗೆ. ಆದರೆ ಬೆಂಕಿ ನಿಲ್ಲದೆ ಹೊಗೆ ಆಡಲ್ಲ ಅಂತ ಇವತ್ತು ಅರ್ಥ ಆಯಿತು. ಅರ್ಥ ಆಗೋ ಥರ ಹೇಳ್ತೀಯಾ ಪ್ಲೀಸ್? ನಿಜ ಹೇಳಬೇಕಂದ್ರೆ ನನಗೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಅನಿಸುತ್ತೆ. ಸೊ ಅವನಿಗೆಲ್ಲದನ್ನು ಬಿಡಿಸಿ ಹೇಳೋಕ್ಕಾಗಲ್ಲ. ನಾಳೆಯಿಂದ ಅಮ್ಮ ಕೆಫೆಗೆ ಹೋಗ್ತಿಲ್ಲ ಅಂದರೆ ಹೋಗ್ತಿಲ್ಲ ಅಷ್ಟೇ. ಸ್ಟಾಪ್ ಇಟ್ ಸಮರ್ಥ್. ನಿನಗೆ ಇನ್ಸೆಕ್ಯೂರ್ಡ್ ಅಂತ ಫೀಲ್ ಆಗ್ತಿದ್ರೆ ಆ ಫ್ರಸ್ಟ್ರೇಷನ್ನ ಅಮ್ಮನ ಮೇಲೆ ಯಾಕೆ ಹಾಕ್ತೀಯಾ? ಏನು ಹಾಗಂದ್ರೆ ಸರಿ, ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಅಮ್ಮನ ಚೆಕ್ ನೋಡಿದ್ಮೇಲೆ ನಿನಗೆ ಯಾಕೆ ಹೀಗೆ ಫೀಲ್ ಆಗ್ತಿದೆ? ಓಹೋ, ಅಷ್ಟೊಂದು ಹೈ ಪೇಯಿಂಗ್ ಜಾಬ್ ಇದೆ ಅಂತ ಇರಿಟೇಟ್ ಆಗ್ತಿದ್ಯಾ? ಸರಿ ಬಾಯ್ಗೆ ಬಂದಂಗೆ ಮಾತಾಡ್ಬೇಡ, ನನಗೆ ಕೆಲಸ ಹೋಗಿದೆ ಅಂತ ಆಡ್ಕೋತಾ ಇದೆಯಾ? ಈಗ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ. ಅಮ್ಮ ಕೆಫೆಗೆ ಕೆಲ್ಸಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ನಿನ್ನ ಹತ್ರ ಸ್ಟ್ರಾಂಗ್ ರೀಸನ್ ಏನಿದೆ? ನೀನು ಕೊಡೋ ರೀಸನ್ ನಿಜವಾಗ್ಲೂ ಕ್ರೆಡಿಬಲ್ ಅನ್ಸಿದ್ರೆ ನಾನೇ ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಹೇಳು, ಏನು ಕಾರಣ? ನನಗೆ ತುಳಸಿಯವ್ರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಪ್ರೀತಿ ಅಲ್ಲ. ರೀಸನ್ ಇದ್ರೆ ತಾನೇ ಹೇಳಕ್ಕೆ. ಯಾಕೋ ಹೀಗಾದೆ ನೀನು? ಅಮ್ಮ ಕೆಲ್ಸಕ್ಕೆ ಹೋದ್ರೆ ನಿನ್ಗೇನು ತೊಂದ್ರೆ? ಇಷ್ಟು ವರ್ಷದ ನಂತರ ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲ್ಸ ಬಿಡ್ತೀರಿ ಮತ್ತೆ ಅದೇ ರಾಗ ಆಡ್ಬೇಡ. ಹೇಳುವಂತ ಕಾರಣ ಆಗಿದ್ರೆ ಹೇಳ್ತಿದ್ದೆ, ಬಟ್ ಇದು ನನ್ನ ಹತ್ರ ಮುಚ್ಚಿಡೋದು ಯಾಕೆ? ಕಾರಣ ಇದ್ರೆ ಹೇಳು, ಕೇಳ್ತೀನಿ. ಹೇಳು ಸಮರ್ಥ್, ನಿಜವಾಗ್ಲೂ ಏನಾದ್ರೂ ಕಾರಣ ಇದೆಯಾ? ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ಬಾರ್ದು? ಯಾಕೆ ಅಂದ್ರೆ ಮಾಧವ್ ಸರ್ಗೆ ಅಮ್ಮನ ಮೇಲೆ ಪ್ರೀತಿ ಇದೆಯಂತೆ. ಅದಕ್ಕೆ ಇನ್ನಂತ ಒಂದು ಕೈ ಕೆಳಗಡೆ ಅಮ್ಮ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ. ಯಾಕೆ ಮಾವನವ್ರು ಫೋನ್ ತಗೋತಾ ಇಲ್ಲ?
ಇಲ್ಲೇ ಎಲ್ಲೋ ಹತ್ರದಲ್ಲಿ ಬರ್ತಾ ಇರಬಹುದೇನೋ, ಅದಕ್ಕೆ ತಗೋತಾ ಇಲ್ಲ ಅನ್ಸುತ್ತೆ. ನಂಗೊಂದು ಡೌಟ್, ಈಗ ನಿಮ್ಮಿಬ್ಬರಲ್ಲಿ ಮುಂದೆ ಯಾರ್ದಾದ್ರೂ ಒಬ್ರು ಮನಸ್ಸಲ್ಲಿ ಪ್ರೀತಿ ಹುಟ್ಬಿಟ್ಟು ಹತ್ರ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿದೆ. ಈಗ ನೋಡಿದ್ರೆ ಇವ್ರು ಫೋನ್ ಮಾಡ್ತಿದ್ದಾರೆ. ಇವ್ರಿಗೇನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ, ದತ್ತ ಅವ್ರಿಗೆ ಹೇಳಿರೋದಿಲ್ಲ. ಇಲ್ಲ ಮಾಧವ್ ಅವ್ರೆ, ಹಾಗೆಲ್ಲ ಏನೂ ಆಗ್ಲಿಲ್ಲ. ಮತ್ತೆ ಯಾಕೆ ಸುಮ್ಮನಾದ್ರಿ? ಅದು ಪರವಾಗಿಲ್ಲ, ಹೇಳಿ ತುಳಸಿ ಅವ್ರೆ. ಫ್ರೆಂಡ್ಸ್ ಮಧ್ಯೆ ಮುಚ್ಚಿಡುವಂಥದ್ದು ಏನು ಇರಬಾರ್ದು ಅಂತ ನೀವೇ ಹೇಳ್ತೀರಲ್ಲ, ಹೇಳಿ, ಪರವಾಗಿಲ್ಲ. ಗಾಬರಿ ಆಗುವಂಥದ್ದು ಏನೂ ಇಲ್ಲ ಮಾಧವ್ ಅವ್ರೆ. ಒಂದಿನ ನೀವು ಕೆಫೆಲಿ ಫೋನ್ ಬಿಟ್ಟು ಹೋಗಿದ್ರಲ್ಲ, ಅವತ್ತು ನನಗೆ ಗಾಬರಿಲಿ ಕೈ ಕಾಲೇ ಓಡಲಿಲ್ಲ. ನೀವು ಎಲ್ಲಿ ಹೋಗಿದ್ದೀರಾ, ಯಾಕೆ ಹೋಗಿದ್ದೀರಾ ಅಂತ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಗಾಬರಿ ಆಗೋದು ಸಹಜ. ಇವತ್ತು ನಿಮ್ಮಲ್ಲಿ ಪೂಜೆ ಇದೆ, ನೀವು ಬರಲ್ಲ ಅಂತ ಮ್ಯಾಗಿ ಹೇಳಿದ್ರು, ನನಗೆ ಯಾಕೋ ಕಳವಳ ಆಗ್ತಾ ಇತ್ತು. ನೀವು ಕೆಫೆಯಲ್ಲಿ ಇರ್ಲಿಲ್ವಲ್ಲ ಅಂತ ತಳಮಳ ಆಯ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.